ಪ್ರಾಡಕ್ಟ್ ನೋಡ್ತಾ ಇದ್ರೆ ಇವತ್ತಿಗೆ ರೈತರಿಗೆ ಭಾಳ ಉತ್ತಮವಾಗಿ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್. ಇದರ ಹೆಸರು ಬಂದು ಚೈನ್ ಲಿಂಕ್ ಮೆಷ್ ಅಂತೇಳಿ ಕರೀತಾರೆ, ಕನ್ನಡದಲ್ಲಿ ಹೇಳೋದಾದ್ರೆ ತಂತಿ ಬಲೆ ಅಂತ ಕರೀತಾರೆ. ಮೇನ್ಲಿ ಇದನ್ನು ಪ್ರಾಡಕ್ಟ್ ವೈಸಲ್ಲಿ ರೈತರೆಲ್ಲ ತಿಳ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ, GSM ಬಳಸಿ ಯಾರೂ ಪ್ರೊಡಕ್ಷನ್ ಇದನ್ನು ಎಕ್ಸ್ಪ್ಲೈನ್ ಮಾಡಲ್ಲ. ಬ್ರ್ಯಾಂಡ್ಗಳು ಇಟ್ಕೊಂಡು ಮತ್ತು ಮತ್ತೊಂದು ಹೇಳ್ಕೊಂಡಿದ್ದಲ್ಲಿ GSM ಹೇಳ್ದೇ ಪ್ರೊಡಕ್ಷನ್ ಮಾಡಿ ಮಾರ್ತಾರೆ ಹೊರತು. ಮೇನ್ಲಿ ನಾವಿಲ್ಲಿ ಬಿಸ್ನೆಸ್ ಮಾಡೋದು ಹೇಗೆ ಅಂತೇಳಿದ್ರೆ, GSM ಹೇಳಿ ಬಿಸ್ನೆಸ್ ಮಾಡ್ತೀವಿ. ಈಗ ಇಲ್ಲಿ ಏನು ನೋಡ್ತಾ ಇದ್ದು 12 gauge 50-60 GSM ಪ್ರಾಡಕ್ಟ್ ಬರುತ್ತೆ. ಇದು ಅಂದರೆ ತುಕ್ಕನ್ನು ಸ್ವಲ್ಪ ಲೇಟಾಗಿ ಬರುತ್ತೆ. ಎಷ್ಟೋ ಜನ ಏನು ಮಾಡ್ತಾರೆ ಅಂತೇಳಿದ್ರೆ, ತುಕ್ಕೇ ಬರಲ್ಲ ಅಥವಾ ತುಕ್ಕು ಒಂದು 20 ವರ್ಷ ಬರಲ್ಲ, 30 ವರ್ಷ ಬರಲ್ಲ, ಈ ಥರ ಎಲ್ಲ ಹೇಳಿ ಪ್ರಾಡಕ್ಷನ್ನ ಕೊಡ್ತಾರೆ. 50-60 GSM ಪ್ರಾಡಕ್ಟನ್ನು ಪ್ರೆಸೆಂಟಲ್ಲಿ ಏನು ಅಂತೇಳಿದ್ರೆ, ಇಲ್ಲೇನು ಹಾಕಿದೀವಲ್ಲ, ಇದು ನಮ್ಮದೇ ತೋಟದಲ್ಲಿ ನಮ್ಮದೇ ಪ್ರೊಡಕ್ಷನ್ ಮಾಡಿ ಹಾಕೊಂಡಿರ್ತಕ್ಕಂಥ ಮೆಟೀರಿಯಲ್ಲು. ಈ ಪ್ರಾಡಕ್ಟ್ ಬಂದು ಬಾರ್ಬೆಡ್ವೇರ್ ಮತ್ತು ಚೈನ್ ಲಿಂಕ್ ಎರಡು. ಇಲ್ಲಿರೋದು 12 gauge 50-60 GSM ಮೆಟೀರಿಯಲ್. ಇಲ್ಲ ನೆಲದಲ್ಲಿ ಒಂದೊಂದು ಇಂಚ್ ಎರಡೆರಡು ಇಂಚ್ ಎಲ್ಲ ಏನು ಊತೋಗಿದೆಯಲ್ಲ, ಊತೋಗಿರೋದ್ರಲ್ಲೂ ಸಹಿತ ಒಂದು ತುಕ್ಕು ಡಾಟ್ಸ್ ಕ್ಲೈಮ್ ಇಲ್ಲಿ ಬಂದಿಲ್ಲ. ಈ ಆಧಾರದ ಮೇಲೆ ನಾವು ರೈತರಿಗೆಲ್ಲ ಹೇಳೋದೇನಂತೇಳಿದ್ರೆ, GSM ಕಾನ್ಸಂಟ್ರೇಟ್ ಮಾಡಿ ಪ್ರಾಡಕ್ಟ್ ತಗೊಳ್ಳಿ ಅಂತ ಹೇಳ್ತೀವಿ ಹೊರತು ಬ್ರ್ಯಾಂಡ್ಗಳ ಮೇಲೆ ಡಿಪೆಂಡ್ ಆಗಬೇಡಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು. GSM ಇಸ್ ಬೇಸಿಕಲಿ ಥಿಕ್ನೆಸ್ ಅಷ್ಟೇ ಅಲ್ಲ, ಥಿಕ್ನೆಸ್ ಅಲ್ಲ, ಅದೇ ನೀವು ತಿಳ್ಕೊಂಡ್ರೆ ತಪ್ಪು. GSM ಅಂತ ಹೇಳಿದ್ರೆ ಕ್ವಾಲಿಟಿ. ಒಂದು ಈ ಕಡೆ ಬನ್ನಿ, ಇದೇನು ವೈರ್ ಇದೆ, ಇದು 2.50 mm ವೈರ್ ಇದೆ. ಇದ್ರ ಒಳಗಡೆ ವೈರ್ ರಾಡ್ ಬರುತ್ತೆ, ಅಂದರೆ ಒಂದು MS ರಾಡ್ ಬರುತ್ತೆ. MS ರಾಡ್ನ ಮೇಲೆ ಜಿಂಕ್ ಕೋಟಿಂಗ್ ಮಾಡೋಂಥದ್ದು. ಇದು 50-60 GSM ಅಂತ ಹೇಳಿದ್ರೆ ಇದು ಒಳ್ಳೆ ಕ್ವಾಲಿಟಿ ಅಂತ ಬರುತ್ತೆ ಕ್ವಾಲಿಟಿ ವೈರಲ್ಲಿ. ಇದು ಬಂದು ಒಳಗಡೆ ಇರೋ MS ರಾಡ್ ಬಂದು, ಇದೇ ಲೋಕಲ್ ವೈರಲ್ಲಿ ಏನು ಮಾಡ್ತಾರೆ ಅಂದರೆ, MS ರಾಡನ್ನ ಪ್ರಮಾಣ ದಪ್ಪ ಇರುತ್ತೆ, ಜಿಂಕ್ ಕೋಟಿಂಗ್ ಕಡಿಮೆ ಇರುತ್ತೆ, ತುಕ್ಕು ಬೇಗ ಬರುತ್ತೆ. ಅಂದರೆ 30-40 GSM ಕಾಸ್ಟಲ್ಲಿ ಮುಳ್ತಂತಿಗೂ ಚೈನ್ ಲಿಂಕ್ಗೂ ಹೇಗೆ ಕಂಪ್ಯಾರಿಸನ್ ಇರೋದಿಲ್ಲವೋ ಅದೇ ಥರ ಸೇಫ್ಟಿ ವೈಸಲ್ಲೂ ಅಷ್ಟೇ. ಮುಳ್ತಂತಿನಲ್ಲೆಲ್ಲ ಈಗ ಎಷ್ಟೋ ಜನ ರೈತರುಗಳು ಏನಾಗ್ತಾಯಿದೆ ಅಂತೇಳಿದ್ರೆ, ಹಂದಿಗಳೆಲ್ಲ ಅದ್ರ ಕೆಳಗಡೆಯಿಂದ ಬಂದು ತೂಗುತ್ತವೆ ಅಥವಾ ಒಂದೇ ಸರಿ ಫೋರ್ಸಾಗಿ ಬಂದು ನುಗ್ಗಿ ಹೊಡಿತವೆ. ಆ ಥರ ಸಂದರ್ಭದಲ್ಲಿ ಈಗ ಇಲ್ಲಿ ನಾವೇ ಇಲ್ಲಿ ಮಾಡಿದ್ದೀವಿ, ಫಸ್ಟ್ ಇದನ್ನು ಡೆಮಾನ್ಸ್ಟ್ರೇಷನ್ಗೆ ಸಲುವಾಗಿ ಮಾಡಿರೋದು. ಇಲ್ಲಿ 7 ಲೈನ್ ಮುಳ್ತಂತಿ ಇದೆ, 7 ಲೈನ್ ಮುಳ್ತಂತಿ ಜೊತೆಗೆ ಇಲ್ಲಿ ಕೆಳಗಡೆ ನಾವು ಒಂದು 3 ಅಡಿ 2.5 ಅಡಿ ನಮಗೆ ಬರೋ ವೇಸ್ಟೇಜಲ್ಲಿ ಈಗ 5-6 ವರ್ಷದ ಹಿಂದೆ ನಾವು ಪ್ರಾಡಕ್ಟಲ್ಲಿ ಲಾಕಿರೋದು ಚೈನ್ ಲಿಂಕನ್ನು. ಮಿನಿ ಕಾಂಪೌಂಡ್ ಥರ ಕೆಲಸ ಮಾಡುತ್ತೆ. ಯಾವುದು ಚೈನ್ ಲಿಂಕು ಮುಳ್ತಂತಿ ಇದ್ದರೆ ನೋಡಿ, ಥರ ಗ್ಯಾಪ್ ಇರುತ್ತೆ. ಇಲ್ಲೇನು ಗ್ಯಾಪ್ ಇರುತ್ತಲ್ಲ, ಈ ಗ್ಯಾಪ್ಗಳಲ್ಲಿ ಜನಗಳು ಅಷ್ಟೇ ಎತ್ಬಿಟ್ಟು ಬರ್ಬೋದು, ಹಂದಿಗಳನ್ನು ಇದ್ರ ಒಳಗಡೆಯಿಂದ ನುಗ್ಗಬೋದು. ಆದರೆ ಇದೇ ಚೈನ್ ಲಿಂಕಲ್ಲಿ ಏನು ಅಂತೇಳಿದ್ರೆ, ಇದು ರಿಸ್ಟ್ರಿಕ್ಟ್ ಮಾಡುತ್ತೆ, ಬರಲ್ಲ. ಬಟ್ ಇಷ್ಟೋ ಈಗಿನ ಇದರಲ್ಲಿ ಏನು ಅಂತೇಳಿದ್ರೆ, ಇಷ್ಟೊಂದು ಲೈನ್ ಹಾಕೊಳ್ಳೋ ಅಂತ ನೆಸೆಸಿಟಿ ಇಲ್ಲ. ಇಲ್ಲಿ ನಾವು 7 ಲೈನ್ ಹಾಕಿದ್ದೀವಿ. ಇದು ಇನ್ವೆಸ್ಟ್ಮೆಂಟ್ ಜಾಸ್ತಿ, ಈ ಥರ ಫೆನ್ಸಿಂಗ್ ಮಾಡ್ತೀವಿ ಅಂದರೆ ಡೆಮೋಗೋಸ್ ಸಲುವಾಗಿನೇ ಇದನ್ನು ಮಾಡಿರೋದು ನಾವು. ಇದನ್ನೇನು ಮಾಡ್ಬೋದು ಅಂದರೆ, ಇದನ್ನೇ 4 ಅಡಿ ಚೈನ್ ಲಿಂಕ್, 4 ಅಡಿ ಹಾಕ್ಕೊಂಡು ಮೇಲೆ ಮಧ್ಯ ಕೆಳಗಡೆ ಬರೀ 3 ಲೈನ್ ಮುಳಿತಂತಿ ಸಾಕಾಗುತ್ತೆ. ಇದರಲ್ಲಿ 3 ಲೈನ್ ಮುಳಿತಂತಿ ಹಾಕ್ಕೊಂಡು 4 ಅಡಿ ಚೈನ್ ಲಿಂಕ್ ಹಾಕ್ಕೊಂಡ್ರೆ ಅಂತೇಳಿದ್ರೆ 5 ಅಡಿ ಕಂಬ ಈ ಥರ ನಿಂತ್ಕೊಳ್ಳುತ್ತೆ, ಮೇಲೆ 1 ಅಡಿ ಗ್ಯಾಪ್ ಇರುತ್ತೆ. ಎಷ್ಟೋ ಜನ ಈಗ ಸಿಮೆಂಟ್ ಪೋಲು ಮತ್ತು ಆಂಗ್ಲರ್ ಇವೆಲ್ಲ ಹಾಕ್ತಾರೆ. ಸಿಮೆಂಟ್ ಪೋಲು ಆಂಗ್ಲರ್ ಇವೆಲ್ಲ ಏನಂತೇಳಿದ್ರೆ ಲಿಮಿಟೆಡ್ ಸ್ಪ್ಯಾನ್ ಅದು, ಅದು ಇರೋವಷ್ಟಕ್ಕಷ್ಟೇ ನಾವು ಬಳಸಬೇಕು. ಅದೇ ನೋಡಿ, ಈ ಕಲ್ಕಂಬ ಇದು ಹಾಕ್ಸಿ ಈಗ ಆಲ್ರೆಡಿ 6 ವರ್ಷ ಆಗಿದೆ. ಇದು 6 ವರ್ಷ ಅಲ್ಲ, ಇನ್ನು 100 ವರ್ಷ ಆದ್ರೂ ಇದು ತುಕ್ಕಿಡಿಯಲ್ಲ, ಕರಗೋಗಲ್ಲ, ಟೆಂಪರ್ ಕಳ್ಕೊಳ್ಳಲ್ಲ, ಏನಾಗಲ್ಲ. ನಿಮಗೆ ಕಲ್ಲು ಅವೈಲಬಲ್ ಇದ್ದರೆ ಕಲ್ಲು ಹಾಕ್ಕೊಳ್ಳಿ. ಇದು ಏನೋ ಒಡೆದಾಕಿದ್ರೆ ಮಾತ್ರ ಒಡೆದೋಗುತ್ತೆ. ಅದೇ ನೀವು ಇದಕ್ಕೆ ಡಿಸ್ಟರ್ಬ್ ಮಾಡಲಿಲ್ಲ ಅಂತೇಳಿ, ಇರೋ ಜಾಗದಲ್ಲಿ ನೀವು ಡಿಸ್ಟರ್ಬ್ ಮಾಡಲಿಲ್ಲ ಅಂದರೆ ಒಂದು ಚೂರು ಏನಾಗಲ್ಲ. ಇದಕ್ಕೂ ಎಲೆಕ್ಟ್ರಿಕ್ ಫೆನ್ಸ್ಗೂ ಕಂಪೇರ್ ಮಾಡಿದ್ರೆ, ಎಲೆಕ್ಟ್ರಿಕ್ ಫೆನ್ಸು ಮತ್ತು ಮುಳ್ತಂತಿ ಎರಡು ಒಂದೇ. ಎಲೆಕ್ಟ್ರಿಕ್ ವೈರಲ್ಲಿ ಏನು ಮಾಡ್ತೇವೆ ಅಂತೇಳಿದ್ರೆ, ಸೋಲಾರ್ ಇದೆ ಅನ್ನೋದೊಂದು ಭಯ ಇರುತ್ತೆ ಅಷ್ಟೇ ಯಾರಿಗೆ, ಜನಗಳಿಗೆ. ಹಂದಿಗಳೇನು ಮಾಡ್ತವೆ ಅಂತೇಳಿದ್ರೆ, ಒಂದು ಸ್ವಲ್ಪ ದೂರದಿಂದ ಬಂದು ಜೋರಾಗಿ ಒಂದೇ ಸರಿ ಗುದ್ದುತ್ತವೆ. ಯಾವುದಕ್ಕೆ? ಸೋಲಾರ್ ಪವರ್ ಫೆನ್ಸಿಂಗಿಗೆ. ಗುದ್ದದಾಗ ಆಟೋಮೆಟಿಕಲಿ ಅದು ಕಟ್ ಆಗೇ ಆಗುತ್ತೆ. ಈಗ ಎಷ್ಟೋ ಜನ ಏನು ಮಾಡ್ತಾಯಿದ್ದಾರೆ ಅಂತೇಳಿದ್ರೆ, ಯೂಶ್ವಲಿ ನಮ್ಮ ಹತ್ರ ಬಂದು ಕೇಳೋರೆಲ್ಲ 4 ಅಡಿ 5 ಅಡಿಗೆ ಆಲ್ರೆಡಿ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಪಾಪ ರೈತರು. ಮುಳ್ತಂತೆ ಒಂದು 7-8 ಲೈನ್ ಹಾಕಿರ್ತಾರೆ, ಸೋಲಾರ್ ಹಾಕಿರ್ತಾರೆ, ಆದರೂ ಜನಗಳಿಗೆ ಅವಾಯ್ಡ್ ಮಾಡೋಕ್ಕೆ ಆಗೋದಿಲ್ಲ. ಅವರೆಲ್ಲ 4 ಅಡಿ 5 ಅಡಿ ಕೇಳ್ತಾರೆ. ಅವ್ರಿಗೆ ನಾನು ಸಜೆಸ್ಟ್ ಮಾಡೋದೇನೆಂದರೆ, ನಿಮಗೆ ಆಲ್ರೆಡಿ ಮುಳ್ತಂತಿ ಸೋಲಾರ್ ಇದೆಲ್ಲ ಹಾಕಿದ್ದಾಗ 4 ಅಡಿ 5 ಅಡಿ ಲೈನ್ ಎಲ್ಲ ಅವಶ್ಯಕತೆ ಇಲ್ಲ. 3 ಅಡಿ ಫೆನ್ಸಿಂಗ್ ಹಾಕ್ಕೊಂಡ್ರೆ ಸಾಕು. ಅಂದರೆ ಇಷ್ಟು ಬರುತ್ತೆ, ಇದೇ ಕಲ್ಕಂಬ ಇಲ್ಲಿ ಮುಳ್ತಂತಿ ಇದೆ, ಇಷ್ಟು ಬರುತ್ತೆ. ಹಂದಿಗಳೆಲ್ಲ ಏನಿದ್ರು ಅದರ ಪ್ರಾಬ್ಲಮ್ ಬರೋದು ಬಂದು ನಿಮಗೆ 3 ಅಡಿಯಿಂದ ಕೆಳಗಡೆಗೆ, ಹಂದಿ ಕುರಿ ದನ ಇದೆಲ್ಲ 3 ಅಡಿಯಿಂದ ಕೆಳಗಡೆಗೆ ನೀವು ಅದು ಡಿಸ್ಟರ್ಬ್ ಮಾಡೋದು. ಜನಗಳು ಮಾತ್ರ ಹತ್ತಿ ಮೇಲಿಂದ ಬರ್ಬೋದು ಹೊರತು ನೀವು ಜನಗಳನ್ನ ಅವಾಯ್ಡ್ ಮಾಡೋದಕ್ಕೆ ಇಲ್ಲೇನು 1 ಅಡಿ ಗ್ಯಾಪ್ ಉಳಿಸ್ಕೊಳ್ಳಿ ಅಂತ ನಾನು ಹೇಳಿದ್ನಲ್ಲ, ಇಲ್ಲಿಗೆ 2 ಲೈನ್ ಸೋಲಾರ್ ಹಾಕ್ಕೊಳ್ಳಿ. ಇದು ಮೇಂಟೆನೆನ್ಸ್ ಫ್ರೀಯಾಗೂ ಇರುತ್ತೆ, ವಿತ್ ಅದರ ಜೊತೆಗೆ ಹತ್ತಿಳಿಯವ್ರನ್ನ ಅವಾಯ್ಡ್ ಮಾಡುತ್ತಿರ್ತಾರೆ. ಪಾರ್ಕ್ಗಳಲ್ಲಿ ಹಾಕೋದೇನು ಅಂತ ಅದು ಗೌರ್ಮೆಂಟ್ ಮ್ಯಾಂಡೇಟಲ್ಲಿ ಇರುತ್ತೆ. 8 ಗೇಜ್ ನೀವು ಹಾಕಲೇಬೇಕು, 2 ಇಂಚ್ ಕೊಡಲೇಬೇಕು ಅಂತ ಮ್ಯಾಂಡೇಟಲ್ಲಿ ಇರುತ್ತೆ. ರೈತರು ಅದನ್ನು ನೋಡ್ಬಿಟ್ಟು ಬಂದು ಏನು ಮಾಡ್ತಾರೆ, ನನಗೆ ಅದೇ ಬೇಕು, ಓ ಇದು ಭಾಳ ಭದ್ರವಾಗಿರುತ್ತೆ, 2 ಇಂಚು ಸೂಪರ್ ಕಾಣಿಸುತ್ತೆ ಅಂತ ಯೋಚನೆ ಮಾಡ್ತಾರೆ. ಬಟ್ ರೈತರಿಗೆ ಅದು ಅವಶ್ಯಕತೆ ಇಲ್ಲ. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಇದು ರೈತರು ಕೊಟ್ಟಿರೋಂಥ ಆರ್ಡ್ರ್ ಏನು, ಇದು ಪೂರ್ತಿ ಇದು ಒಂದೇ ಫ್ಲ್ಯಾಟು, ಒಬ್ಬರದೇ ಆರ್ಡ್ರ್ ಇದು ರೈತರದು. ಇದು 12 gauge 50-60 GSM ಪ್ರಾಡಕ್ಟ್ ಬರುತ್ತೆ, 3.5 ಇಂಚು ಸ್ಪೇಸಿಂಗ್ ಬರುತ್ತೆ. ಹಂದಿ ಕುರಿ ದನ ಈ ಥರದವಕ್ಕೆಲ್ಲ ಇದು ತುಂಬ ಬೇಕಾದಷ್ಟು. ಇದು ಕಾಸ್ಟ್ ಕಡಿಮೆನಲ್ಲೂ ಬರುತ್ತೆ, ಈ ಕಡೆ ಕ್ವಾಲಿಟಿನೂ ಇದೆ. ಈ ಥರ ಇನ್ನು ಸ್ವಲ್ಪ ನಾನು ಅಪ್ಪರ್ ಕ್ವಾಲಿಟಿಗೆ ಹೋಗ್ತೀನಿ ಅಂತ ಹೇಳಿದ್ರೆ, 10 gauge 100 GSM ಅನ್ನೋದೊಂದು ಹೈ ಕ್ವಾಲಿಟಿ ಪ್ರಾಡಕ್ಟ್ ಪ್ರೊಡಕ್ಷನ್ ಮಾಡ್ತೀವಿ.
ಇದು ಬಂದು 10 ಗೇಜ್ನಲ್ಲಿ 100 GSM ಹೈ ಕ್ವಾಲಿಟಿ ಬರುತ್ತೆ. ಬಟ್ ಮೇನ್ಲಿ ನಿಮ್ಗೆ ಏನಂತೇಳಿದ್ರೆ ಎಷ್ಟೋ ಜನ ರೈತರಾಗಲಿ ಅಥವಾ ದೂರದಲ್ಲಿರೋರೆಲ್ಲ ನಮ್ಮನ್ನು ಕೇಳೋದೇನು ಅಂತೇಳಿದ್ರೆ ಫೋಟೋಸ್ ಕಳಿಸ್ಬಿಡಿ ಸರ್, ನಾವು ನೋಡ್ಬಿಡ್ತೀವಿ ಅಂತ ಹೇಳ್ತಾರೆ. ಇದೇ ಪಿಕ್ಚರನ್ನು ಇಲ್ಲಿ ಏನಿದೆ ಇರೋಲ್ಲ, ಇದನ್ನು ನನ್ನ ಫ್ಯಾಕ್ಟ್ರಿಯಿಂದ ಹೊರಗಡೆಗೆ ಬಂದು ನಾನು ಆಫೀಸಲ್ಲಿ ಕೂತಿದ್ದಾಗಲೋ ಅಥವಾ ನಾನು ಪ್ರೊಡಕ್ಷನ್ಲ್ಲಿ ಇರುವಾಗಲೋ ಕೂತಿದ್ದು ಇದನ್ನೇ ಫೋಟೋ ತೆಗೆದು ನನಗೆ ತೋರಿಸಿದ್ರು ಇದು ಯಾವ ಗೇಜ್ ಇದು ಏನು ಗ್ಯಾಪ್ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಫೋಟೋದಲ್ಲಿ ಎಲ್ಲ ಒಂದೇ ಥರ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಮಾತಾಡಿದ್ರೇನೆ ಬಂದು ನೋಡಿದ್ರೇನೇ ಪ್ರತಿಯೊಬ್ಬ ಕಸ್ಟಮರ್ಸ್ಗೂ ಕ್ವಾಲಿಟಿ ಗೊತ್ತಾಗೋದು. ಇದು ಆ ಥರದ್ರಲ್ಲಿ ಇದು 10 ಗೇಜಲ್ಲಿ 100 GSM ಪ್ರಾಡಕ್ಟ್ ಬರುತ್ತೆ. ಇದು ಇದು ತುಂಬ ಹೈ ಕ್ವಾಲಿಟಿ ಮೆಟೀರಿಯಲ್ ವಿತ್ ವೆಲ್ಡಿಂಗ್ ಗೇಜ್, ಇದು ತುಂಬ ಡ್ಯೂರೇಷನ್ ಬರುತ್ತೆ. ಗೇಜ್ 50-60 GSM ಹೈ ಕ್ವಾಲಿಟಿ ಪ್ರಾಡಕ್ಟನ್ನು ಈ ವರ್ಷ ನಾನು ಹೇಳ್ತಾ ಇರೋದು ಬಂದು 5-6 ವರ್ಷದ ಮೇಲೆ ಟೈಮ್ ಬೇಕು ಏನು ಮಿನಿಮಮ್ ಡಾಟ್ಸ್ ಕ್ಲೇಮ್ ಸ್ಟಾರ್ಟ್ ಆಗೋದಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದೇ ಪ್ರಾಡಕ್ಟನ್ನು ನಾನು ಈಗ 6 ವರ್ಷದಲ್ಲಿ ಫ್ಯಾಕ್ಟ್ರಿ ಮಾಡಿದ ವಸ್ತ್ರದಲ್ಲಿ ಬರೀ 2-3 ವರ್ಷ ಹೇಳ್ತಾ ಇದ್ದೆ. ಈ ಥರ ಯಾಕೆ ಅಂತೇಳಿದ್ರೆ ಆವಾಗ ನನಗೆ ಪ್ರೊಡಕ್ಷನ್ ಮಾಡಿ ನಾನು ರಾ ಮೆಟೀರಿಯಲ್ ಏನು ಪರ್ಚೇಸ್ ಮಾಡಿ ತರ್ತೀನಿ ಔಟ್ ಆಫ್ ಇದರಿಂದ ಅವ್ರು ನನಗೆ ಎಷ್ಟೇ ನೀವು ಅಷ್ಟು ಸ್ಪ್ಯಾನ್ ಹೇಳಿ ಇಷ್ಟು ಸ್ಪ್ಯಾನ್ ಹೇಳಿ ನನಗೆ ಹೇಳ್ತಾರೆ. ಬಟ್ ಆ ಪ್ರಾಡಕ್ಟ್ ನಾನು ಯೂಸ್ ಮಾಡಿಲ್ಲ, ನನಗೆ ಗೊತ್ತಿಲ್ಲ, ಅನ್ನೆಸೆಸರಿ ಅವ್ರು ಹೇಳಿದ್ದನ್ನೆಲ್ಲ ನಾನು ಇಲ್ಲಿ ಹೇಳೋಕ್ಕಾಗಲ್ಲ. ಆವಾಗ 2-3 ವರ್ಷ ಯಾಕೆ ಹೇಳ್ತಾ ಇದ್ದೆ ಅಂತೇಳಿ ನನ್ನ ಪ್ರಾಡಕ್ಟನ್ನು ನಾವು ಆಗ ನೋಡೋದಕ್ಕೆ ಸಲುವಾಗಿನೇ ಎಷ್ಟು ಡ್ಯೂರಬಿಲಿಟಿ ಬರುತ್ತೆ ಅಂತ ನೋಡೋಕ್ಕೆ ಸಲುವಾಗಿ ನಾನು ನಿಮ್ಗೆ ಆವಾಗಲೇ ಅಲ್ಲಿ ತೋರಿಸ್ತೆ ಅದು ನಮ್ಮದೇ ಪ್ರಾಡಕ್ಟು. ಆ ಪ್ರಾಡಕ್ಟ್ 2-3 ವರ್ಷ ಹೇಳ್ತಾ ಇದೆ, ಅದನ್ನು ನೆಕ್ಸ್ಟ್ ವರ್ಷ 2 ವರ್ಷ ನನ್ನ ಫ್ಯಾಕ್ಟ್ರಿ ಕಳೀತು, ಅಲ್ಲಿ ಇನ್ನೂ ತುಕ್ಕು ಬರಲಿಲ್ಲ, ಏನೂ ಆಗಲಿಲ್ಲ ಅಲ್ಲಿ. ಅದನ್ನು 3-4 ವರ್ಷ ಮಾಡಿದೆ, ಅದ್ರ ನೆಕ್ಸ್ಟ್ ವರ್ಷಕ್ಕೆ 4-5 ವರ್ಷ ಮಾಡಿದೆ, ಈ ವರ್ಷಕ್ಕೆ ಬಂದು 5-6 ವರ್ಷಕ್ಕೆ ನಾನು ನಿಂತಿದ್ದೀನಿ. ಯಾಕೆಂದರೆ ಅಲ್ಲಿ ಇನ್ನೂ ಒಂದು ತುಕ್ಕು ಡಾಟ್ಸ್ ಕ್ಲೈಮಲ್ಲಿ ಬಂದಿಲ್ಲ. ಅದು ಎಲ್ಲಿವರೆಗೆ ತುಕ್ಕು ಬರೋದಿಲ್ಲೋ ಅಲ್ಲಿವರೆಗೆ ನಾನು ಎಕ್ಸ್ಪೆಂಡ್ ಮಾಡ್ತಾ ಹೋಗ್ತೀನಿ. ಈಗ ಅಲ್ಲಿ ಏನು ಆವ್ರೇಜ್ ಇದೆ ಮೆಟೀರಿಯಲ್ಲು 5-6 ವರ್ಷ ಆಗಿದ್ರು ಅಲ್ಲಿ ಏನು ತುಕ್ಕು ಬಂದಿಲ್ಲ, ಅದ್ರ ಮೇಲೆ ಯೋಚನೆ ಮಾಡೋದಾದರೆ ಅದ್ರ ಮೇಲೆ ನಾನು ಆವ್ರೇಜ್ ಸ್ಪ್ಯಾನ್ ಹೇಳೋದಾದರೆ ಕಂಪ್ಲೀಟ್ ತುಕ್ಕು ಬರೋದಕ್ಕೆ ಒಂದು 8-9 ವರ್ಷದ ಮೇಲೆ ಟೈಮ್ ತಗೊಳುತ್ತೆ. ಕಂಪ್ಲೀಟ್ ತುಕ್ಕು ಬಂದು ಒಟೋಗೋ ಸ್ಪ್ಯಾನ್ ಎಲ್ಲ ನಾವು ಯೋಚನೆ ಮಾಡ್ತೀವಿ ಅಂತೇಳಿದ್ರೆ ಒಂದು 13-15 ವರ್ಷದವರೆಗೂ ಅದು ಪ್ರಾಡಕ್ಟ್ ಬರುತ್ತೆ. 50-60 GSM ಏನು ಸ್ಪ್ಯಾನ್ ಬರುತ್ತೋ ಈ 10 ಗೇಜಲ್ಲಿ 100 GSM ಅಂತ ನಾನು ಇಲ್ಲೇನು ತೋರಿಸ್ತಾ ಇದ್ದು 100 GSM ಹೈ ಕ್ವಾಲಿಟಿ ಮೆಟೀರಿಯಲ್ಲು, ಇದು ಅದರ ಡಬಲ್ ಸ್ಪ್ಯಾನ್ ಬರುತ್ತೆ ಆ ಥರ ಕ್ವಾಲಿಟಿ ವೈಸ್ ಮೇಲೆ. ಪರ್ ಸ್ಕ್ವೇರ್ ಫೀಟ್ ಎಷ್ಟಿದೆ ಚಾರ್ಜಸ್? ಕೆಣಕ್ಕೆ ಬಂದು ಇದನ್ನು ರೇಟ್ ಹೇಳೋದಾದರೆ ಬಂದು ಇದು 17 ಚಿಲ್ಲರೆ ಬರುತ್ತೆ ಪರ್ ಸ್ಕ್ವೇರ್ ಫೀಟ್ ರೇಟು. 12 ಗೇಜ್ 50-60 GSM ಏನು ಹೇಳಿದೆ ಆ ಪ್ರಾಡಕ್ಟ್ ರೇಟ್ ಬಂದು 10 ರೂಪಾಯಿ 36 ಪೈಸೆ ಬರುತ್ತೆ. ಈ ರೇಟ್ ವಿಚಾರವಾಗಿ ಇದು ಸ್ಟಾಗ್ನೆಂಟಾಗಿ ಇರಲ್ಲ. ಇವತ್ತು ಪ್ರೆಸೆಂಟ್ ರಾ ಮೆಟೀರಿಯಲ್ ರೇಟ್ ಏನಿರ್ತದೆ ಆ ರಾ ಮೆಟೀರಿಯಲ್ ರೇಟ್ ಮೇಲೆ ನಾವು ಪ್ರತಿ ಕಸ್ಟಮರ್ಸ್ಗೂ ಇಲ್ಲಿ ರೇಟ್ಗಳು ಹೇಳ್ತೀವೋ ಹೊರತು ಇವತ್ತಿದ್ದ ರೇಟು ನಾಳೆಗೆ ಇದ್ದರೂ ಇರ್ಬೋದು ಇಲ್ಲದೇನೂ ಇರ್ಬೋದು. ಆರ್ಡರ್ ತೊಗೊಂಡಾದ್ಮೇಲೆ ಎಷ್ಟು ದಿನ ಬೇಕು ನಿಮಗೆ ಪ್ರಾಡಕ್ಟ್ ಮಾಡೋದು? ಆರ್ಡ್ರ್ ಮೆಜರ್ಮೆಂಟ್ ಮೇಲೆ ಟೈಮಿಂಗ್ಸ್ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಆವಾಗಲೇ ನಾನು ಅಲ್ಲಿ ತೋರಿಸ್ತೀವಿ ಪೂರ್ತಿ ಒಂದೇ ಆರ್ಡ್ರ್ ಅಂತೇಳಿ, ಈ ಥರ ಬಲ್ಕ್ ಆರ್ಡ್ರ್ಗಳಿಗೆಲ್ಲ 17-20 ದಿನ ಟೈಮ್ ತಗೋತೀವಿ. ಯಾರು ಸ್ವಲ್ಪ ಕಡಿಮೆ ಇರ್ತದೆ ಮೆಜರ್ಮೆಂಟ್ ಅವ್ರದ್ದೆಲ್ಲ, ಅದು ಡಿಪೆಂಡ್ ಅಪ್ ಆನ್ ಅವ್ರ ಆರ್ಡ್ರ್ ಮೇಲೆ ಟೈಮಿಂಗ್ಸ್ ಹೋಗುತ್ತೆ. 1 ಎಕರೆ ಅಥವಾ 1-5 ಎಕರೆಗೆ ಅಂಥದ್ದು ಆ ಥರ ಆದರೆ ಯೂಶ್ವಲಿ 1-10 ದಿನ ಅದು ಅವ್ರು ಯಾವ ಪೀರಿಯಡಲ್ಲಿ ಆರ್ಡ್ರ್. ಯಾಕಂದರೆ ನಮ್ಗೆ ಎಲ್ಲ ಸೀಸನ್ ಒಂದೇ ಥರ ಆರ್ಡ್ರ್ ಪ್ರೆಷರ್ ಇರಲ್ಲ. ಈ ಸೀಸನ್ ಬೇರೆ ಇರುತ್ತೆ, ನೆಕ್ಸ್ಟ್ ಸೀಸನ್ ಬೇರೆ ಇರುತ್ತೆ. ನಾವು ಎಷ್ಟೋ ದಿನ 7-8 ದಿನ ಕೊಟ್ಟಿರೋದು ಉಂಟು, 20-22 ದಿನ ಟೈಮ್ ತೊಗೊಂಡಿರೋದು ಉಂಟು. ಈ ಕ್ಷಣಕ್ಕೆ ಬಂದು ಇವತ್ತಿಗೆ ನಾನು ಟೈಮ್ ತೊಗೋತಾ ಇರೋದು ಬಂದು 12-15 ದಿನ ವರ್ಕಿಂಗ್ ಡೇಸ್ ಟೈಮ್ ತೊಗೋತಾ ಇದ್ದೆ ಅದು ಬಲ್ಕ್ ಆರ್ಡ್ರ್ಗಳಿಗೆ. ಸೊ ಇದು ಆಲ್ರೆಡಿ ಮುಳ್ತಂತಿ ಇರೋರಿಗೆ ಅಥವಾ ಸೋಲಾರ್ ಇರೋರಿಗೆ ಇದು ಇದೆಲ್ಲ 3 ಅಡಿ ಇದು ಈ ಸ್ಕ್ಯಾಪಲ್ ಇದು ಮಾಡಿ ಹೈಟ್ ಗೊತ್ತಾಗುತ್ತೆ ನೋಡಿ. ಇದು 3.5 ಅಡಿ. ಫಾರ್ ಎಕ್ಸಾಂಪಲ್ ನಾನು 5.9 ಬರ್ತೀನಿ ಕಲ್ಲು, ನನಗಿಂತ ಒಂದಿಷ್ಟು ಬರುತ್ತೆ. ಇಷ್ಟು ಬಂದರೆ ಆಲ್ರೆಡಿ ಅವ್ರ ಹತ್ರ 7 ಲೈನ್ 8 ಲೈನು ಫೆನ್ಸಿಂಗ್ ಮುಳ್ತಂತಿ ಇರುತ್ತೆ. ಮುಳ್ತಂತಿ ಇದ್ದಾಗ ಅವ್ರು ಏನು ಮಾಡ್ಬೋದು ಅಂತ ನೋಡಿ. ಇದನ್ನೇ ನಾವು ಹೇಳಿ, ಇದೇ ಕಸ್ಟಮರ್ ಬಂದು ಇವ್ರು ಆ್ಯಕ್ಚುಲಿ ರಿಕ್ವೈರ್ಮೆಂಟಿಗೆ ಬಂದಿದ್ದು ಇದು. ಇವ್ರು ಬಂದು 4.5 ಅಡಿಗೆ ರಿಕ್ವೈರ್ಮೆಂಟಿಗೆ ಬಂದಿದ್ದು. ಇವ್ರ ಹತ್ರ ಆಲ್ರೆಡಿ ಫೆನ್ಸಿಂಗ್ ಇತ್ತು. ಇವ್ರಿಗೆ ನಾವು ಸಜೆಸ್ಟ್ ಮಾಡಿದ್ದೇನಂತೇಳಿದ್ರೆ ಇವ್ರಿಗೆ 5-4 ಅಡಿ ಎಲ್ಲ ಬೇಕಾಗಿಲ್ಲ. ಇವ್ರ ಹತ್ರ ಆಲ್ರೆಡಿ ಫೆನ್ಸಿಂಗ್ ಇರೋದ್ರಿಂದ ಎಲ್ಲೋ ಸ್ವಲ್ಪ ಏರಿ ಕೆಳಗಡೆ ಇದೆ ಅಂತೆ. ಇವ್ರಿಗೆ 3.5 ಅಡಿ ಸಾಕಾಗುತ್ತೆ. ಏರಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಮೇಲಿರೋ ಕಡೆ ಇದು 3 ಅಡಿ ಇದು. ಇದು 3 ಅಡಿ ಇದು ಸಾಕಾಗುತ್ತೆ. ಆಲ್ರೆಡಿ ಫೆನ್ಸಿಂಗ್ ಇರೋರು ಈ ಥರ ಫೆನ್ಸಿಂಗ್ ಮಾಡ್ಕೋಬೋದು. ಆ ಥರ ಎಲ್ಲರಿಗೂ ಒಂದೇ ಹೈಟು ರಿಕ್ವೈರ್ಮೆಂಟ್ ಇರೋದಿಲ್ಲ. 7 ಫೀಟಲ್ಲಿ ಇದೆಲ್ಲ ಇದು 7 ಅಡಿ ಬರುತ್ತೆ. 3 ಅಡಿ ಮಿನಿಮಮಿಂದ ಮ್ಯಾಕ್ಸಿಮಮ್ 12 ಅಡಿ ಹೈಟ್ವರೆಗೂ ನಾವು ಪ್ರೊಡಕ್ಷನ್ ಮಾಡ್ತೀವಿ. ಯಾವ ಪ್ರತಿ 3 ಅಡಿಗೆ ಒಂದು ಸರಿ ಹೈಟ್ ಜಾಸ್ತಿ ಆದಾಗ ರೇಟ್ ಸ್ಕಿಪ್ ಆಗ್ತಾ ಹೋಗುತ್ತೆ. ಇದೆಲ್ಲ 12x12 3x3 100 GSM ಹೈ ಕ್ವಾಲಿಟಿ ಬರುತ್ತೆ. 12x12 ಅಂತೇಳಿದ್ರೆ ಈ ಮಿಡ್ಲು ವೈಯರು, ಇದು ಮಿಡ್ಲು ವೈಯರು ಮತ್ತು ಈ ಮುಳ್ಳು ಎರಡು 12 ಗೇಜ್ನಲ್ಲೇ ಬರುತ್ತೆ. 3x3x3 ಅಂತ ಇದು 3 ಇಂಚ್ ಗ್ಯಾಪ್ಗೆ ಒಂದು ಮುಳ್ಳು ಬರುತ್ತೆ. 100 GSM ಮೀನ್ಸ್ ಇದು ನಥಿಂಗ್ ಬಟ್ ಕ್ವಾಲಿಟಿ. ಒಂದು ರೋಲಲ್ಲಿ ಎಷ್ಟು ಕೆಜಿ ಇರುತ್ತೆ ಇದು? 26-28 ಈ ಥರ ಬರುತ್ತೆ. ಮೀಟ್ರ್ ಅಂದಾಜಲ್ಲಿ 1 ಕೆಜಿಗೆ 21 ಅಡಿ ಎಕ್ಸ್ಪೆಕ್ಟ್ ನಾವು ಆವರೇಜ್ ಕೊಡೋದಿದೆ. ಓಕೆ, 21 ಅಡಿ ಆವರೇಜ್ ಕೊಡ್ತೀವಿ. ಬಟ್ ಕಸ್ಟಮರ್ ಫೀಡ್ಬ್ಯಾಕ್ ಜಾಸ್ತಿ ಇದೆ. GSM ಅಂದರೆ ನಾನು ನಿಮ್ಗೆ ಅಲ್ಲಿ ವೈರ್ ಮೇಲೆ ಥಿಕ್ನೆಸ್ಸು ಮತ್ತು MM ಒಳಗಡೆ ವೈರ್ ರಾಡ್ ಇರುತ್ತೆ ಅದ್ರ ಮೇಲೆ ಜಿಂಕ್ ಕೋಟಿಂಗ್ ಅಂತ ಹೇಳಿದ್ನಲ್ಲ, ಜಿಂಕ್ ಕೋಟಿಂಗ್ ಪರ್ಸೆಂಟೇಜು ಜಾಸ್ತಿ ಇದ್ದಷ್ಟು ತುಕ್ಕು ಲೇಟಾಗಿ ಬರುತ್ತೆ. ಮೇಯ್ನ್ಲಿ ಪ್ಯೂರ್ಲಿ ಏನಪ್ಪ ಅಂತೇಳಿದ್ರೆ ತುಕ್ಕೆ ಬರದೇ ಇರೋ GI ವೈರು ಅಥವಾ ನಾವು ಚೈನ್ ಲಿಂಕು ಮುಳಿತಂತಿನ ಪ್ರೊಡಕ್ಷನ್ ಮಾಡಿಕೊಡ್ತೀವಿ ಅಂತ ಯಾರಾದರೂ ಹೇಳಿದ್ರೆ ಅಥವಾ ಇನ್ ಫ್ಯೂಚರಲ್ಲಿ ನಾನು ಹೇಳಿ ಇವತ್ತಿಗಂತೂ ನಾನು ಹೇಳ್ತಾ ಇಲ್ಲ,
ಫ್ಯೂಚರಲ್ಲಿ ನಾನೇ ಹೇಳಿದ್ರು ಅನ್ನೋದು ಸುಳ್ಳು ಅಂತಲೇ ಅರ್ಥ. ತುಕ್ಕೆ ಬರೆದಿರೋ ಜಿಯವರ್ ಅಂತೂ ಇಲ್ಲ, ಜಿಂಕ್ ಕೋಟಿಂಗು ಪರ್ಸೆಂಟೇಜ್ ಜಾಸ್ತಿ ಇದ್ದಷ್ಟು ತುಕ್ಕು ಲೇಟಾಗಿ ಬರುತ್ತೆ, ಜಿಂಕ್ ಕೋಟಿಂಗ್ ಪರ್ಸೆಂಟೇಜು ಕಡಿಮೆ ಇದ್ದಷ್ಟು ತುಕ್ಕು ಬೇಗ ಬರುತ್ತೆ. ಆ ಥರದಲ್ಲಿ ರೈತರು ತಿಳ್ಕೊಬೇಕಾಗಿರೋದೇನಪ್ಪ ಅಂತೇಳಿದ್ರೆ, ನಿಮ್ಗೊಂದು ಅಟ್ಲೀಸ್ಟ್ ಅದೇನೋ ಒಂದು ಬಾಳಿಕೆ ಬರಬೇಕು ಅಂತೇಳಿದ್ರೆ 50-60 ಜಿ ಎಸ್ ಎಮ್ಗಿಂತ ಮೇಲ್ಪಟ್ಟು ಅಂದರೆ 50-60 ಜಿ ಎಸ್ ಎಮ್ಮನ್ನು ಒಳ್ಳೆ ಪ್ರಾಡಕ್ಟೇ, ಅದಕ್ಕಿಂತ ಮೇಲ್ಪಟ್ಟು ಪ್ರಾಡಕ್ಟ್ಗಳನ್ನು ನೀವು ಹಾಕ್ಕೊಳ್ಳಿ, ನಿಮ್ಮ ತೋಟದಲ್ಲಿ ಒಳ್ಳೆ ಬಾಳಿಕೆನೂ ಬರುತ್ತೆ. ಮತ್ತು ಮೇಯ್ನ್ಲಿ ಇದಕ್ಕೆ ಏನು ಮಾಡಬಾರ್ದು ಅಂತೇಳಿ, ಎಷ್ಟೋ ಜನ ಇದನ್ನು ಚೈನ್ ಲಿಂಕ್ ಕೊಡುವಾಗಲೇ ಹೇಳ್ತಾರೆ, ನೀವು ನೆಲದಿಂದ ಅರ್ಧ ಅಡಿ ಬಿಟ್ಟು ಕಟ್ಕೊಬಿಡಿ, ಮತ್ತು ತಗೊಂಡೋದ ತಕ್ಷಣ ಎಲ್ಲ ಹೋಲ್ಸೇಲಾಗಿ ಪೇಂಟ್ ಮಾಡಿಬಿಡಿ ಅಂತ ಹೇಳ್ತಾರೆ. ಯಾವುದೇ ರೈತನೂ ನೀವು ಪೇಂಟ್ ಮಾಡ್ಕೊಳ್ಳಿ ಬಿಡಿ, ಅದು ನಿಮಗೆ ಸಂಬಂಧಪಟ್ಟಿದ್ದು. ನೆಲದಿಂದ ನೀವೇನಾದರೂ ಚೈನ್ ಲಿಂಕ್, ಫಾರ್ ಎಕ್ಸಾಂಪಲ್ ಇದೇ ಭೂಮಿ ಫೆನ್ಸಿಂಗ್ ಈ ಹೈಟ್ ನೀವು ಬಿಟ್ಟು ಕಟ್ಕೊಂಡ್ರಿ ಅಂತೇಳಿದ್ರೆ, ನೀವು ಮೇಯ್ನ್ಲಿ ಫೆನ್ಸಿಂಗ್ ಹಾಕ್ಕೊಳ್ಳೋದು ಏನು ಪರ್ಪಸ್ಸಿಗೆ, ನೆಲದಿಂದ ಏನು ನುಗ್ಗಬಾರ್ದು. ಮೂಲದಂತಿನ ನೀವು ಅರ್ಧ ಅಡಿ ಬಿಟ್ಟು ಕಟ್ಟುತ್ತೀರಿ, ಅದರ ಅಡಿಯಿಂದ ಹಂದಿಗಳು ನುಗ್ಗುತ್ತವೆ. ಅದನ್ನು ಯಾರು ನುಗ್ಗಬಾರ್ದು ಅನ್ನೋ ಒಂದೇ ಕಾರಣದಿಂದ ನೀವು ಹಾಕೋತಿರೋ ಹೊರತು, ನೀವು ಚೈನ್ ಲಿಂಕನ್ನು ಅರ್ಧ ಅಡಿ ಬಿಟ್ಟು ಕಟ್ಕೊಂಡ್ರೆ ನಿಮ್ಗೆ ಅದು ಅರ್ಥನೇ ಇರೋದಿಲ್ಲ. ಹಂದಿಗಳು ಅದರ ಅಡಿಯಿಂದ ನುಗ್ತವೆ. ಅದರಿಂದ ಹೊರಗಡೆ ಪ್ರಾಡಕ್ಟ್ಸ್ ನನಗೆ ಗೊತ್ತಿಲ್ಲ, ಇಲ್ಲಿ ನಾನೇನು ಪ್ರೊಡಕ್ಷನ್ ಮಾಡ್ತೀನಿ, ಈ ಪ್ರಾಡಕ್ಟನ್ನು ನೀವು ನೆಲದಿಂದ ಬಿಟ್ಟು ಕಟ್ಕೊಳ್ಳೋವಂಥ ನೆಸೆಸಿಟಿ ಎಲ್ಲ ಇಲ್ಲ. ಇದು ಮೇಯ್ನ್ಲಿ ನಾನು ನೋಟ್ ಮಾಡಿ ಎಲ್ಲರಿಗೂ ಹೇಳಿ, ಉಳ್ಬೇಡಿ ಉಳ್ಬೇಡಿ ಉಳ್ಬಾರ್ದು. ನಾವು ಈಗ ಯೂಶ್ವಲಿ ಭೂಮಿ ಮೇಲೆ ನಾವು ಹೇಗೆ ನಿಂತ್ಕೋತೀವಿ ಆ ಥರ ಕಟ್ಟಿ, ಅದನ್ನು ಭೂಮಿ ಮೇಲೆ ಉಳ್ಬೇಡಿ, ನಿಂತು ಕಟ್ಟಿ. ನಿಮ್ಗೆ ಕಾಲಾಗಿ ನೀವು ಕಲ್ಟಿವೇಷನ್ ಮಾಡ್ತಾ ಇರ್ತೀರಾ, ವ್ಯವಸಾಯ ಮಾಡ್ತಾ ಇರ್ತೀರಾ, ನಿಮ್ಮ ಪಕ್ಕದೊಳದವ್ರು ಉಳ್ತಾರೆ, ನೀವು ಉಳ್ತೀರಾ, ಉಳ್ತಾ ಉಳ್ತಾ ಅದು ಏನಾಗುತ್ತೆ, ಸಾಯಿಲ್ ಎರೋಷನ್ ಆಗ್ತಾ 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 ಅದು ತಾನೇ ಮುಚ್ಚೋಗುತ್ತೆ. ಈಗ ನಮ್ಮ ತೋಟದಲ್ಲಿ ನೀವು ನೋಡಿದ್ರಿ, ಅಲ್ಲೆಲ್ಲ 1.5-2 inches ಒಂದೊಂದು ಅರ್ಧ ಬಾಕ್ಸೆ ಊತೋಗಿದೆ. ಈಗ 6-5 ವರ್ಷದಲ್ಲಿ ಅದನ್ನು ನಾವು ಭೂಮಿ ಮೇಲೆ ಕಟ್ಟಿದ್ವಿ, ಇವತ್ತಿಗೆ ಅದು ಊತೋಗಿದೆ. ಈ ಥರ ಆಗುತ್ತೆ ಹೊರತು ನೀವು ದಯವಿಟ್ಟು ಉಳ್ಬೇಡಿ. ಬಟ್ ಇದನ್ನು ಎರಡು ಯಾವುದನ್ನು ಅದಕ್ಕೆ ನಾನು ಸಪೋರ್ಟಿವ್ ಆಗಿ ಒಂದು ಲೈನ್ ಮುಳ್ತಂತಿನ ಕೆಳಗಡೆ ಕಟ್ಟಬೇಕಂತ ನಾನು ನಿಮ್ಗೆ ಹೇಳಿದ್ದವಾಗಲೇ ಗಮನಿಸಿರ್ತೀರಿ, ನಾನು 3 ಲೈನ್ ಮುಳ್ತಂತಿ ಹಾಕ್ಕೊಳ್ಳಿ ಅಂತ ನಾನು ಹೇಳಿದೆ. ಅದನ್ನು ಈ ಫಾರ್ ಎಕ್ಸಾಂಪಲ್ 4 ಅಡಿ ಫೆನ್ಸಿಂಗ್ ಇದು, 4 ಅಡಿದು ಚೈನ್ ಲಿಂಕ್ ಇದು, ಇದು ಇದು ನೀವು ಹೆಂಗೆ ಮುಳ್ತಂತಿ ಯಾವ ಥರ ಕಟ್ಟಬೇಕಂತ ಹೇಳಿದ್ರೆ, ಒಂದು ಲೈನ್ ಮುಳ್ತಂತಿ ಈ ಟಾಪಲ್ಲಿ ಬರಬೇಕು, ನೆಲದಲ್ಲೂ ಅಷ್ಟೇ. ಒಂದು ಇದು ಮುಳ್ತಂತಿ, ಇದು ಇದೇ ಭೂಮಿ ಮೇಲೂ ಅಷ್ಟೇ, ಇದೇ ಥರ ನೀವು ಸೇಮ್ ಕೂರಿಸಿ ಕಟ್ಟಬೇಕು. ಒಂದು ಲೈನ್ ಮುಳ್ತಂತಿನ ಇಲ್ಲೇ ಕಟ್ಟಬೇಕು, ಇನ್ನೊಂದು ಲೈನ್ ಮುಳ್ತಂತಿನ ಮಿಡ್ಲಲ್ಲಿ ಕಟ್ಟಿ, ಇನ್ನೊಂದು ಲೈನ್ ಮುಳ್ತಂತಿ ಏನು ಮಾಡಿ ಅಂತೇಳಿದ್ರೆ ಇಲ್ಲಿ ಟಾಪಲ್ಲಿ ಕಟ್ಟಬೇಕು. ಈ ಥರ ಕಟ್ಟಿದಾಗ ನಿಮಗೇನಾಗುತ್ತೆ ಅಂತೇಳಿದ್ರೆ, ಹಂದಿಗಳು ಇಲ್ಲೇನು ನಿಮಗೆ ಇಲ್ಲಿ ಬಂದು ಗುದ್ದುತ್ತವೆ. ಆಮೇಲೆ ಇನ್ನೊಂದೇನಂತೇಳಿದ್ರೆ, ಪ್ಯೂರ್ಲಿ ಚೈನ್ ಲಿಂಕು ನೀವು ಹಾಕ್ಕೊಂಡ್ಬಿಟ್ಟ ಕ್ಷಣಕ್ಕೆ ಹಂದಿಗಳು ಬರೋದೇ ಇಲ್ಲ, ಅಥವಾ ನಿಮಗೆ ಒಂದು ಚೂರು ಬರೋಲ್ಲ ನೋಡ್ಕೊಳ್ಳಿ ಸರ್ ಅಂತ ನಾನು ಇಲ್ಲಿ ಯಾರಿಗೂ ಹೇಳಲ್ಲ. ನಿಮಗೇನು 100% ಹಂದಿಗಳು ಬರ್ತಾ ಇರ್ತವೆ, ಅದರಲ್ಲಿ ಒಂದು 70-80% ತಡೆಯುತ್ತೆ ಇದು. ಯಾಕಂದರೆ ನೀವು ಆವಾಗಲೇ ಕೇಳಿದ್ರಿ, ಅದು ಒಳ್ಳೆ ಕ್ವಶನ್ ಅದು, ಹಂದಿ ಅಡಿಯಿಂದ ತೋಡ್ಕೊಂಡು ಬರೋದಿಲ್ಲ ಅಂತ. ಹಂದಿಗಳು ಯೂಶ್ವಲಿ ಏನು ಮಾಡ್ತವೆ ಅಂತ ಹೇಳಿದ್ರೆ, ಫಸ್ಟು ಚೈನ್ ಲಿಂಕ್ ಹಾಕಿದ ಕ್ಷಣಕ್ಕೆ ಬಂದು ಈ ಥರ ಚೈನ್ ಲಿಂಕ್ ಇದ್ದಾಗ ಇಲ್ಲಿಗೆ ಗುದ್ದುತ್ತವೆ. ಇದನ್ನು ಗುದ್ದಾಗ ಏನಾಗುತ್ತೆ ಅಂತೇಳಿ, ಇದೆಲ್ಲ ಪ್ರೆಸ್ ಆಗುತ್ತೆ. ಚೈನ್ ಲಿಂಕ್ ಇದು ಒಂಥರ ಜಿಗ್ಜಾಗ್ ಸ್ಪ್ರಿಂಗ್ ಇದ್ದಂಗೆ ಇದು. ಇದು ಒಂದು ಲೇಯರನ್ನು ನಾನು ಇಟ್ಕೊಂಡಿದ್ದೀನಿ ಎಳಿತೀನಿ ಅಂತ ಹೇಳಿದ್ರೆ, ಇದು ಹತ್ತತ್ರ 7-7.5 ಅಡಿ ಆಗುತ್ತೆ ಒಂದು ವಯರು. ಇದು ಈ ಥರ ಎಕ್ಸ್ಪ್ಯಾಂಡ್ ಆಗೋಗುತ್ತೆ. ಅದಕ್ಕೆ ಸಪೋರ್ಟಿವಾಗಿ ನೀವೇನು ಮಾಡಬೇಕು ಅಂತೇಳಿದ್ರೆ, ಇದ್ರ ಇದೇ ಕಲ್ಕಂಬ ಅಂತೇಳಿದ್ರೆ, ಕಲ್ಕಂಬದ ಮೇಲೆ ಮುಳ್ತಂತಿ ಕಟ್ಟಬೇಕು. ಕಲ್ಕಂಬದ ಮೇಲೆ ಮುಳ್ತಂತಿ ಕಟ್ಟಿ ಅದ್ರ ಮೇಲೆ ನೀವು ಚೈನ್ ಲಿಂಕ್ ಕಟ್ಟಬೇಕು. ಇದೊಂಥರ ಹೆಂಗೆ ಕೆಲಸ ಮಾಡುತ್ತೆ ಅಂತೇಳಿ, ನಾವು ಮನೆ ಕಟ್ತೀವಿ, ಸೀಲಿಂಗಿಗೆ ಕಬ್ಬಿಣ ಹಾಕ್ತೀವಿ, ಅದ್ರ ಮೇಲೆ ನಾವು ಕಾಂಕ್ರೀಟ್ ಹಾಕ್ತೀವಿ, ಇದು ಅದೇ ಥರ ಕೆಲಸ ಮಾಡುತ್ತೆ. ಲೋಡು ಚೈನ್ ಲಿಂಕು ಲೋಡ್ ಏನಪ್ಪ ಅಂತೇಳಿದ್ರೆ, ಹಂದಿ ಬಂದು ಗುದ್ದುತ್ತೆ. ಚೈನ್ ಲಿಂಕಿಗೆ ಗುದ್ದಾಗ ಇದು ಒಳಗಡೆಗೆ ಬರೋದಕ್ಕೆ ಬಿಡೋದಿಲ್ಲ. ಇನ್ನೂ ತುಂಬ ಅಡಿಯಿಂದ ತೋಡ್ಬಿಟ್ಟು ಬರ್ತವೆ ಅಂತ ಕೇಳಿದಲ್ಲ, ನಾನೊಂದು ಕೊನೆಯಲ್ಲಿ ಒಂದು 30% ಬಿಟ್ಟೆ. 70-80% ತಡೆಯುತ್ತೆ, ಇನ್ನೊಂದು 20% ತಡೆಯೋ ಡೌಟ್ ಅಂತ ಹೇಳಿದ್ನಲ್ಲ, ಅದು ಯಾವುದಪ್ಪ ಅಂತೇಳಿದ್ರೆ, ಇದನ್ನು ಮೀರಿ ಇದು ಭೂಮಿ, ಈ ಭೂಮಿನ ತೋಡಿ ಬರ್ತವೆ. ಆ ಥರದವನ್ನು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಇದು 100% ತಡೆಯೋಕ್ಕಾಗಲ್ಲ. ಒಂದು 70-80 ಮುಳ್ತಂತಿ ಮತ್ತು ಸೋಲಾರಲ್ಲಿ ನಿಮ್ಗೆ ಎಷ್ಟು ಪರ್ಸೆಂಟ್ ಹಂದಿಗಳು ಒಳಗಡೆಗೆ ಬರ್ತವೆ ಅಷ್ಟಂತ ಇದ್ರಲ್ಲಿ ತಡೆಯುತ್ತೆ. ಯಾಕಂದರೆ ಅದರಲ್ಲಿ ಎತ್ಬಿಟ್ಟು ಬರ್ಬೋದು, ಅಡಿಯಿಂದ ನುಗ್ಗಿ ಬರ್ಬೋದು, ಆ ಥರದವನ್ನೆಲ್ಲ ಇದು ಅವಾಯ್ಡ್ 100% ಮಾಡೇ ಮಾಡಿ. ಬೇಡಿ ನೀವು ಸೋಲಾರ್ ಏನಕ್ಕೆ ನೀವು ಬೇಡ ಅಂತ ಅಂದ್ಕೊಳ್ಳೋದು ಅಂದರೆ, ಅದನ್ನು ನೀವು ವಾರ ವಾರ ಮೇಂಟೈನ್ ಮಾಡ್ತಾ ಇರಬೇಕು. ಯಾವ ಥರ ಮೇಂಟೈನು ನೋಡಿ, ಇದು ನೆಲದಲ್ಲಿ ಇಷ್ಟು ಈ ಒಂದು 3 inches ಬಿಟ್ಟು ಸೋಲಾರ್ ವೈರ್ ನೀವು ಹಾಕಿರ್ತೀರಿ. ಸೋಲಾರ್ ವೈರ್ ನೀವು ಹಾಕಿದಾಗ ಏನಾಗುತ್ತೆ ಅಂತೇಳಿದ್ರೆ, ಅಲ್ಲಿ ಒಂದು ಚೂರು ಗರ್ಕೆನೂ ಏನು ಬೆಳಿಬಾರ್ದು, ಕಳೆಗಳು ಬೆಳಿಬಾರ್ದು. ಬೆಳೆದು ಅದಕ್ಕೆ ತಾಕಿದ್ರೆ ಏನಾಗುತ್ತೆ ನಿಮಗೆ, ಅದು ಪಟ್ ಪಟ್ ಅಂದು 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 ಬ್ಯಾಟ್ರಿಗಳು ಹೋಗ್ತವೆ. ಆ ಮೇಂಟೆನೆನ್ಸಿಂದ ನೀವು ತಪ್ಪಿಸ್ಕೊಳ್ಳೋಕೆ ಸಲುವಾಗಿಯೇ ಇದನ್ನು ಹಾಕೋದು. ನೀವು ಈಗೇನು 4 ಅಡಿ ಫೆನ್ಸಿಂಗ್ ಏನು ಹಾಕ್ತಿರಲ್ಲ, ಈ 4 ಅಡಿ ಫೆನ್ಸಿಂಗು, ಈ 4 ಅಡಿಯಿಂದ ಇಲ್ಲಿಗೆ ಏನೂ ಕೊಟ್ಕೊಳ್ಳೋಂಥ ನೆಸೆಸಿಟಿ ಇಲ್ಲ. ಇಲ್ಲಿಗೆ ಸೋಲಾರ್ ಆಗಲಿ ಬೇರೆ ಬೇರೆ ಹೆವಿ ಇದು ಪವರ್ ವೈರ್ಗಳಾಗಲಿ ಕೊಟ್ಕೊಳ್ಳೋಂಥ ನೆಸೆಸಿಟಿ ಇಲ್ಲ. ಚೈನ್ ಅದೇ ನಿಮಗೆ ನಾನು ಆವಾಗಲೇ ಹೇಳಿದೆ, 1 ಅಡಿ ಗ್ಯಾಪನ್ನು ಉಳಿಸ್ಕೊಳ್ಳಿ ಅಂತ ನಾನು ಹೇಳಿದೆ. ಇದು 5 ಅಡಿ ಕಂಬ ಅಂದರೆ ಇಷ್ಟು ಬರುತ್ತೆ, ಫಾರ್ ಎಕ್ಸಾಂಪಲ್ 5 ಅಡಿ ಕಂಬ ಅಂದರೆ ಇಷ್ಟು ಬರುತ್ತೆ. ಇಷ್ಟು ಬಂದಾಗ ನಿಮ್ಗೆ ಇಲ್ಲೇ 1 ಅಡಿ ಗ್ಯಾಪನ್ನು ನೀವು ಉಳಿಸ್ಕೊಂಡಾಗ ಈ ಜಾಗಕ್ಕೆ ನೀವೇನು ಮಾಡಿ ಅಂತೇಳಿದ್ರೆ ಸೋಲಾರ್ ಹಾಕ್ಕೊಳ್ಳಿ. ಇಲ್ಲಿ ಇದು ನಿಮಗೆ ಹಂದಿ ಕುರಿ ದನ ಇದನ್ನೆಲ್ಲ ತಡೆಯುತ್ತೆ.
ಈ ಬುದ್ಧಿವಂತ ಪ್ರಾಣಿನ ತಡೆಯೋದಕ್ಕೆ ಸೋಲಾರೇ ಬೇಕು. ಅದರಿಂದ ಈ ಗ್ಯಾಪ್ ಇಲ್ಲಿಗೆ ಬೇಕಂದ್ರೆ ಸೋಲಾರ್ ಹಾಕ್ಕೊಳ್ಳಿ, ಇದು ನಿಮಗೆ ಯೂಸಿಗೆ ಬರುತ್ತೆ. ಅದನ್ನು ಒಂದು ಒಳ್ಳೆ ಕ್ವಶನ್. ರೈತರಾಗಿ ಏನು ಮಾಡ್ಬೋದು ಅಂದರೆ, ಯಾರು ಈ 3 ತಿಂಗಳು ಬೆಳೆಗಳು ಮಾಡ್ತಾರಲ್ಲ ಅವ್ರಿಗೆ ಮೇಯ್ನ್ ಶತ್ರು ಯಾರಪ್ಪ ಅಂದರೆ ಮೊಲ್ದು ಮರಿ. ಅವರು 3 ಇಂಚ್ಗೆ ಹೋಗಿ, 3 ಇಂಚ್ ಗ್ಯಾಪಲ್ಲಿ, ಇದು 3.5 ಇಂಚ್, ಇದಕ್ಕಿಂತ ಒಂದು ಅರ್ಧ ಇಂಚ್ ಗ್ಯಾಪ್ ಕಡಿಮೆ ಬರುತ್ತೆ. 3 ಇಂಚ್ ಗ್ಯಾಪ್ಗಳಲ್ಲಿ ಮೊಲ್ದು ಮರಿ ನುಗ್ಗೋದು ಸ್ವಲ್ಪ ಕಷ್ಟ, ಕಷ್ಟ ಅಲ್ಲ ಆಗಲ್ಲ. ಈ ಗ್ಯಾಪಲ್ಲಿ ಈಗ ಮರಿ ಮೊಲ್ದು ಮಳಿಗಳೇನಿರ್ತಾವಲ್ಲ, ಅಂದರೆ ಒಂದು 20 ದಿನ, ಒಂದು 1 ಮಂತ್ ಮರಿಗಳೇನಿರ್ತಾವಲ್ಲ, ಅವುಗಳಿದ್ದಲ್ಲಿ ನುಗ್ಗಬಹುದು. 3 ಇಂಚ್ ಹಾಕ್ಕೊಂಡಿದ್ದೀವಿ ಯಾಕಂದರೆ ನಮಗೆ ಇಲ್ಲಿ ಸ್ವಲ್ಪ ಮೊಲ್ದು ಮರಿ ಕಾಟ. ನಾವಿಲ್ಲಿ ಯಾವುದು ಇದನ್ನು 3 ತಿಂಗಳು ಬೆಳೆಗಳನ್ನ ನಾವು ಮಾಡ್ತೀವಿ. ಅದೇ ನಮ್ಮದು ಇನ್ನೊಂದು ತೋಟ ಇದೆ, ಅಲ್ಲಿಗೆ 3 ಇಂಚ್ ಗ್ಯಾಪ್ ನೆಸೆಸಿಟಿ ಇಲ್ಲ. ಅಲ್ಲಿಗೆ ಬೇಕಂದರೆ ನೀವು 3.5 ಇಂಚನ್ನು ಹಾಕ್ಕೋಬೋದು. ವ್ಯವಸಾಯದ ಪರ್ಪಸ್ಸಿಗೆ 3-3.5 ಇಂಚ್ಗಿಂತ ತುಂಬ ಕಡಿಮೆ ಗ್ಯಾಪ್ ನೆಸೆಸಿಟಿ ಇಲ್ಲ. ಇದು ಮೇಯ್ನ್ ಇನ್ಫಾರ್ಮೇಷನ್ ರೈತರೆಲ್ಲರಿಗೂ ನಾನು ಹೇಳೋಂಥದ್ದು ಇದು. ಯಾಕೆಂದರೆ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ಲುಕ್ ನೋಡಿ, ಇದು 1.5 ಇಂಚ್ ಗ್ಯಾಪ್ ಬರುತ್ತೆ. ಇದು ಈ ಗ್ಯಾಪು ರೈತರಿಗೆ ನೆಸೆಸಿಟಿ ಇಲ್ಲ. ಇದೆಲ್ಲ ಯಾರಿಗೆ ಅಂತೇಳಿದ್ರೆ, ಈ ಕೋಳಿ ಫಾರ್ಮು, ಮೊಲ್ದು ಮರಿ ಫಾರ್ಮು ಇವುಗಳು ಯಾರು ಮಾಡ್ತಾರೆ ಆ ಥರ ಫಾರ್ಮ್ಗಳಿಗೆ ನೆಸೆಸಿಟಿ ಇರೋದು. ಇದು 3.5 ಇಂಚು 3 ಇಂಚ್ ಪ್ರಾಡಕ್ಟ್ಗಳಿವೆಲ್ಲ, ಇದೆಲ್ಲ ಬಂದು ರೈತರಿಗೆ ಸಾಕಾಗುತ್ತೆ. ಇದು ರೈತರಿಗೆ ಇದು ಬೇಕಾದಷ್ಟು. ಅಂದರೆ ನಾನು ಏನು ನಿಮಗೆ ಪ್ರಾಡಕ್ಟ್ಸ್ಗಳೆಲ್ಲ ಮುಳಿತಂತೆ ಆಗಲಿ, ಚೈನ್ ಲಿಂಕ್ ಎಲ್ಲ ಏನು ತೋರಿಸ್ತೆ, ನಮ್ಮ ಹತ್ರನೇ ಪ್ರೊಡಕ್ಷನ್ ಆಗುತ್ತೆ. ಮೇನ್ಲಿ ನನ್ನ ಫ್ಯಾಕ್ಟ್ರಿ ನೇಮ್ ಬಂದು ಉದಯ ರವಿ ಫೆನ್ಸ್ ಪ್ರೊಡಕ್ಷನ್ ಅಂತ. ಉದಯ ರವಿ ಫೆನ್ಸ್ ಪ್ರೊಡಕ್ಷನಿಂದ ಮೇನ್ಲಿ ನನ್ನ ಫ್ಯಾಕ್ಟ್ರಿಯಿಂದ ನನ್ನಿಂದ ನೇರ ರೈತರಿಗೆ ಅನ್ನೋ ಕಾನ್ಸೆಪ್ಟಲ್ಲಿ ನಾನು ಮಾಡ್ತಾ ಇರೋದು. ಇದು ಅಂದರೆ ಮೇನ್ಲಿ ನನ್ನ ಕಾನ್ಸೆಪ್ಟೇ ಬಂದು ಈ ಹೋಲ್ಸೇಲರ್ಸು, ಮೀಡಿಯೇಟರ್ಸು, ಮಧ್ಯವರ್ತಿಗಳು ಇವ್ರನ್ನೆಲ್ಲ ತಡಿಬೇಕನ್ನೋ ಕಾನ್ಸೆಪ್ಟಲ್ಲಿ ನಾನಿರೋದ್ರಿಂದ ನನ್ನ ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ನೇರ ರೈತರಿಗೆ.